ಬುಲೆಟ್ ಪ್ರಕಾಶ್ ಅವರು ಈ ಲೋಕವನ್ನು ತ್ಯಜಿಸಿ ಇಂದಿಗೆ 3 ದಿನಗಳು ಕಳೆದಿವೆ. ತುಂಬಾ ಚಿಕ್ಕ ವಯಸ್ಸಿಗೆ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದರು. 18 ವರ್ಷಗಳು ಚಿತ್ರರಂಗದಲ್ಲಿದ್ದ ಬುಲೆಟ್ ಪ್ರಕಾಶ್ ಅವರು 375 ಚಿತ್ರಗಳಲ್ಲಿ ನಟಿಸಿ ತುಂಬಾ ಒಳ್ಳೆಯ ಹೆಸರು ಪಡೆದಿದ್ದರು. ಇವತ್ತು ನಮ್ಮೊಂದಿಗೆ ಅವರಿಲ್ಲ ಎಂದರೆ ಅದನ್ನು ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ. ಇನ್ನು ಬುಲೆಟ್ ಪ್ರಕಾಶ್ ಅವರಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ ಮತ್ತು ಅವರ ಮಗಳ ಮದುವೆಯ ಜವಾಬ್ದಾರಿಯನ್ನು ದರ್ಶನ್ ರವರು ವಹಿಸಿಕೊಂಡಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಈಗ ಬುಲೆಟ್ ಪ್ರಕಾಶ್ ಅವರ ಮಗಳು ಮೋನಿಕಾ ಇದಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಅಸಲಿಗೆ ಬುಲೆಟ್ ಪ್ರಕಾಶ್ ಅವರ ಮಗಳು ಈ ರೀತಿ ಹೇಳಲು ಕಾರಣವಾದ್ರೂ ಏನು? ಎಲ್ಲವನ್ನು ನೋಡುವ ಮುನ್ನ ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಯಾಗಿದ್ದು ಬುಲೆಟ್ ಪ್ರಕಾಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಒಂದು ಕಾಲದಲ್ಲಿ ಬುಲೆಟ್ ಪ್ರಕಾಶ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಹಾಸ್ಯ ನಟರಾಗಿದ್ದರು. ಅವರ ಮ್ಯಾನರಿಸಂ, ಅವರ ಕಾಮಿಡಿ ಪಂಚಸ್, ಅದರಲ್ಲೂ ಕೂಡ ದರ್ಶನ್ ರವರ ಜೊತೆ ಅವರನ್ನು ಸ್ಕ್ರೀನ್ನ ಮೇಲೆ ನೋಡುವುದು ರಸದೌತಣವೇ ಸರಿ. ಇಷ್ಟು ಬ್ಯುಸಿಯಾಗಿದ್ದ ಬುಲೆಟ್ ಪ್ರಕಾಶ್ ಅವರಿಗೆ ದೇಹದ ಸರ್ಜರಿ ಮಾಡಿಸಿಕೊಂಡಿದ್ದೆ ಅವರ ಜೀವಕ್ಕೆ ಮುಳುವಾಯಿತು. ಬುಲೆಟ್ ಪ್ರಕಾಶ್ ಅವರು ತಮಗಿದ್ದ 2 ಆಸೆಗಳನ್ನ ನೆರವೇರಿಸುವ ಮುಂಚೆಯೇ ಕಣ್ಣು ಮುಚ್ಚಿ ಹೋಗಿದ್ದಾರೆ. ತನ್ನ ಮಗಳಾದ ಮೋನಿಕಾಳ ಮದುವೆ ಮತ್ತು ಮಗ ರಕ್ಷಿತ್ ನನ್ನು ಹೀರೋ ಮಾಡಿಯೇ ತೀರುವ ಆಸೆ ಹೊಂದಿದ್ದರು. ಆದರೆ ವಿಧಿ ಬರಹ ಬೇರೆನೇ ಇತ್ತು. ಇನ್ನು ದರ್ಶನ್ ಮತ್ತು ಬುಲೆಟ್ ಪ್ರಕಾಶ್ ಅವರ ಸಂಬಂಧ 3-4 ವರ್ಷಗಳಿಂದ ಅಷ್ಟೊಂದು ಸರಿ ಇರಲಿಲ್ಲ. ಇಷ್ಟಾದರೂ ಸಹ ಬುಲೆಟ್ ಪ್ರಕಾಶ್ ಅವರ ಮಗಳ ಮದುವೆಯ ಜವಾಬ್ದಾರಿ ನನ್ನದು ಎಂದು ದರ್ಶನ್ ರವರು ಹೇಳಿಕೆಯನ್ನು ನೀಡಿ ಬುಲೆಟ್ ಪ್ರಕಾಶ್ ಅವರ ಕುಟುಂಬಕ್ಕೆ ನೆರವಾಗಿದ್ದಾರೆ. ಆದರೆ ಈಗ ಬುಲೆಟ್ ಪ್ರಕಾಶ್ ಅವರ ಮಗಳು ಮೋನಿಕಾ ಉಲ್ಟಾ ಹೊಡೆದಿದ್ದಾರೆ. ಅದೇನೆಂದರೆ ದರ್ಶನ್ ರವರು ಮತ್ತು ನಮ್ಮ ತಂದೆಯವರು ಜಗಳ ಮಾಡಿಕೊಂಡಿದ್ದರು. ಆದರೂ ಸಹ ಅವರಿಬ್ಬರ ನಡುವಿನ ಪ್ರೀತಿ ಕಡಿಮೆನೆ ಆಗಿರಲಿಲ್ಲ. ನಮ್ಮ ಕುಟುಂಬಕ್ಕೆ ಸಹಾಯ ಮಾಡುವುದಾಗಿ ಹೇಳಿದ ದರ್ಶನ್ ರವರಿಗೆ ತುಂಬಾನೇ ಧನ್ಯವಾದಗಳು. ನಾವು ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡದೆ ನಮ್ಮ ತಂದೆ ಕೂಡಿಟ್ಟಿರುವ ಹಣದಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಮದುವೆಯಾಗ್ತೇನೆ ಎಂದು ಸ್ವಾಭಿಮಾನದಿಂದ ಹಿಂದೆ ಸರಿದಿದ್ದಾರೆ. ಮತ್ತು ದರ್ಶನ್ ರವರಿಗೆ ಇರುವ ಈ ಗುಣಕ್ಕೆ ನಮ್ಮದೊಂದು ನಮನ. ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದ್ದರೆ ಅಷ್ಟೇ ಸಾಕು ಎಂಬ ಹೇಳಿಕೆ ನೀಡಿ ಅಚ್ಚರಿ ಮೂಡಿಸಿದ್ದಾರೆ. ನಿಮ್ಮ ಪ್ರಕಾರ ಬುಲೆಟ್ ಪ್ರಕಾಶ್ ಅವರ ಮಗಳು ಮೋನಿಕಾರ ಹೇಳಿಕೆ ಸರಿ ಇದೆಯಾ, ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.